ಭೂಮಿ ಉಸ್ತುವಾರಿ ಸರ್, ಸ್ವತಃ ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡಿರ್ಬೋದು, ಅಬ್ಬಯ್ಯವರು ಬಂದಿರ್ಬೋದು, ಇದುವರೆಗೂ ಕೂಡ ಇವ್ರ ಮನೆಗೆ ಬಂದಿಲ್ಲ ಸರ್. ಇದು ನೋಡ್ರಿ, ಒಂದು ಬೇಜವಾಬ್ದಾರಿಯ ಪರಮಾವಧಿ ಅಂತ ಹೇಳ್ತೀನಿ. ಇಂಥ ಘಟನೆ ಆದಾಗ ಸಾರ್ವಜನಿಕರಲ್ಲಿ ಒಂದ್ ರೀತಿ ಭಯದ ವಾತಾವರಣ ನಿರ್ಮಾಣ ಆದಾಗ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕಲ್ಲ. ಈಗ ಇಲ್ಲಿ ಬಂದು ಅವ್ರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕಲ್ಲ. ಇವ್ ನಾವೆಲ್ಲ ವಿಸಿಟ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಇಲ್ಪ ನಮ್ಮನ್ನ ಕೇಳೋರು ಇದ್ದಾರೆ, ಹೇಳೋರು ಇದ್ದಾರೆ, ಮತ್ತೆ ಏನಾದ್ರೂ ಮನೆಯಲ್ಲಿ ರಕ್ಷಣೆ ಕೊಡೋರು ಇದ್ದಾರೆ ಅನ್ನುವಂಥ ಧೈರ್ಯ ಬರ್ಬೇಕಲ್ಲ ಅವ್ರಿಗೆ. ಈಗ ಸತ್ತೋದ್ರು ಆದ್ರೆ ಇದಂತ ಜೀವಂತ ಇರುವಂತ ವ್ಯಕ್ತಿಗಳಿಗೆ ಧೈರ್ಯ ಹೆಂಗಿರ್ಬೇಕು? ನಾಳೆ ಇಲ್ಲಿ ಯಾರು ಬಂದು ಅವ್ರಿಗೆ ಧೈರ್ಯ ಕೊಡದಿದ್ರೆ ನಾಳೆ ಅವರು ಈ ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನಪ್ಪ, ನಮ್ಮ ಸರ್ಕಾರ ಬರ್ಬೇಕಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಕು, ಇಲ್ಲಿ ಶಾಸಕರು ಬರ್ಬೇಕು, ಗೃಹ ಮಂತ್ರಿ ಬಂದು ಹೋಗ್ಬೇಕು. ಇಷ್ಟು ಗಂಭೀರವಾಗಿ ಪ್ರಕರಣ ಆಗಿದೆ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ, ಅವ್ರು ಬಂದು ಏನೂ ಮಾಡುದಿಲ್ಲ ಅಂತಂದ್ರೆ ಬಹುಶಃ ನಡೀಲಿ. ಇದು ಕ್ಯಾಶುವಲ್ ತಗೊಂಡ್ಬಿಟ್ಟಿದಾರೆ ಅವರು. ಏ, ಇದು ಕ್ಯಾಶುವಲ್ ಏನೋ ಮರ್ಡರ್ ಆಗಿತ್ತು, ಆಗ್ಲಿ. ಇವತ್ತು ಈಗ ನಂಗೆ ಬರುವಾಗ ಹೇಳ್ತಾ ಇದ್ರು ಸಾವುಕಾರ, ಹುಬ್ಳಿ ರೈಲ್ವೆದಲ್ಲಿ ನಿನ್ನೊಂದು ಮರ್ಡರ್ ಆಗಿತ್ತು ಬೆಳಿಗ್ಗೆ, ಟಿಕೆಟ್ ಇಸಿಗೆ ಇಸಿಗೆ ಮರ್ಡರ್ ಆಗಿದೆ ಅಂದ್ರೆ ಏನಂತ. ಇವತ್ತು ಗಾಡಿಗಳಿಗೆ ಹೋಗುವಂತವ್ರಿಗೆ ಟಿಸಿಗೆ ಮರ್ಡರ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಯಾವುದೇ ರೀತಿಯಂತ ಹೆದರಿಕೆ ಎನ್ನುವಂತ ವಾತಾವರಣ ಇಲ್ಲ. ಫಿಯರ್ಲೆಸ್ ಒಂದು ವಾತಾವರಣ ಬೇಕಲ್ಲ, ಅದು ಇಲ್ಲ. ಇದು ಆ ರೀತಿ ಒಂದು ವಾತಾವರಣ ಕಾಣಂದ್ರೆ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಬಿಗಿ ಹಿಡಿತಾರೆ. ಈಗ ಯೋಗಿ ಬಗ್ಗೆ ಯಾಕೆ ಜನ ಅಪ್ರಿಷಿಯೇಟ್ ಮಾಡ್ತಾರ? ಯೋಗಿ ಆದಿತ್ಯನಾಥ್ ಮೊದಲೇ ಉತ್ತರ ಪ್ರದೇಶವನ್ನ ಗುಂಡಾ ರಾಜ್ಯ ಅಂತಿದ್ರು, ಗುಂಡಾಗಳ ಆಡಳಿತ ಮಾಡ್ತಾರಂತಿದ್ರು. ಇವತ್ತು ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಇವತ್ತು ಗುಂಡಾಗಳಿಗೆ ಹೆದರಿಕೆ ಚಾಲು ಆಗಿದೆ. ಈ ಹೆದರಿಕೆ ಇರ್ಬೇಕು ಯಾವಾಗಲೂ. ಯಾವಾಗ ಏನ್ ಮಾಡ್ತಾರ, ಮತ್ತೆ ಇದ್ದಂತ ಕಾನೂನು ಇದ್ದಂತ ರೂಲ್ಸ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಬೇರೆ ಏನು ಹೊಸ ಕಾನೂನು ತಂದಿಲ್ಲ ಅವರು ಯೋಗಿ ಆದಿತ್ಯನಾಥ್. ಇದ್ದಂತ ರೂಲ್ಸ್ ಅಲ್ಲಿ ಹಿಂದೆ TN ಸೆಷನ್ ಇದ್ದಂತ ರೂಲ್ಸ್ ನಿಯಮದಲ್ಲಿ ಇಲೆಕ್ಷನ್ ಸ್ಟ್ರಿಕ್ಟ್ ಹೆಂಗ್ ಮಾಡಿದ್ರು, ಅದೇ ಯೋಗಿ ಆದಿತ್ಯನಾಥ್ ಇದ್ದಂತ ಕಾನೂನು ಉಪಯೋಗ ಮಾಡಿಕೊಂಡು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರಿಂದ ಇವತ್ತು ಉತ್ತರ ಪ್ರದೇಶದಲ್ಲಿ ಗುಂಡಾ ರಾಜ್ಯ ಹೋಗಿದೆ. ಗುಂಡಾಗಳು ಗುಂಡಾಗಿರಿ ಮಾಡ್ಲಿಕ್ಕೆ ಹೆದರಿಕೆ ಸ್ಟಾರ್ಟ್ ಆಗಿದೆ. ಏನ್ ಕ್ರಮ ಆಗ್ಬೇಕಂತ ಸರ್, ಆರೋಪಿ ಸಿಕ್ಕಿದಾನೆ, ಕಠಿಣ ಕ್ರಮ ಅಂದ್ರೆ ಏನ್ ಸರ್ ಆಗಿದ್ರೆ? ಕಠಿಣ ನೋಡ್ರಿ, ಇದನ್ನ ತೀವ್ರಗತಿ ನಾಯಿನ ಹೇಳುದು ಇಂಥವಾದಾಗ ಕಠಿಣ ಕ್ರಮ ಅಂತಂದ್ರೆ ಇಮಿಡಿಯೇಟ್ಲಿ ಸ್ಪೀಡಿಯರ್ ಜಸ್ಟಿಸ್ ಕೊಡಬೇಕು, ಇಮಿಡಿಯೇಟ್ ಡೇ ಟು ಡೇ ಟ್ರಯಲ್ ಆಗಬೇಕು. ಈ ನೇಹರ್ ಮಟ್ಟದ ಏನ್ ಮಾಡಿದ್ ಮುಂದೆ ಫರ್ದರ್ ಏನು ರಿಪೋರ್ಟ್ ಇಡ್ಲಿ, ಅವರು ಅರೆಸ್ಟ್ ಆಯ್ತು ಎಲ್ಲ ಆಯ್ತು, ಸ್ಪೀಡಿಯರ್ ಟ್ರಯಲ್ ಮಾಡ್ತೀವಿ ಅಂದ್ರು. ಏನ ಎಲ್ಲಿವರೆಗೆ ಬಂದ ಈಗ ಅದು? ಅದಕ್ಕೆ ಒಂದ್ ಟೈಮ್ ಕೊಟ್ಟಿದ್ರು ಅವ್ಳು, ಇಷ್ಟು ದಿವಸ ಒಳಗಾಗಿ ಇನ್ ಎನ್ಕ್ವೈರಿ ಮಾಡಿ ಮೂಸಿ ಒಂದು ಸ್ಪೆಷಲ್ ಕೋರ್ಟ್ ಫಾರ್ಮೆಟ್ ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಇಮಿಡಿಯೇಟ್ಲಿ ಅವ್ರಿಗೆ ಶಿಕ್ಷೆನ್ ಕೊಡ್ತೀನಿ ಅಂತಿದ್ರು. ಈ ಒಂದ್ ತಿಂಗಳಾತಲ್ಲ, ಈ ವಾಟ್ ಈಸ್ ಪ್ರೋಗ್ರೆಸ್? ರಿಪೋರ್ಟ್ ಕೊಡ್ಲಿ ಅವರು, CM ಅವ್ರು ಕೊಡ್ಲಿ ರಿಪೋರ್ಟ್. ಏನೋ ಆಗಿರುದಿಲ್ಲ, ಸ್ಟೇಟ್ಮೆಂಟ್ ಕೊಡೋದು ಸಮಾಧಾನಕ್ಕಷ್ಟೇ. ನೋಡ್ರಿ ಮಾಡ್ರಿ, ನಾ ಹೇಳ್ತೀನಿ, ಒಂದ್ ಎರಡ್ ಮೂರು ಇಂಥ ಕೇಸ್ ಮಾಡಿ ಅವ್ರಿಗೆ ಯಾರಿಗೆ ಮರ್ಡರ್ ಮಾಡಿದಾರಲ್ಲ ಅವ್ರಿಗೆ ಇಮಿಡಿಯೇಟ್ಲಿ ಶಿಕ್ಷೆ ಆಗುವಂತ ಆದ್ರೆ ಜನರಿಗೆ ಕಾನ್ಫಿಡೆನ್ಸ್ ಬರ್ತದೆ. ಇಲ್ಲಿ ಕನ್ ಏನಾಗ್ತದೆ, ಈ 6 ತಿಂಗಳು 1 ವರ್ಷ ಟ್ರಯಲ್ ನಡೀತಾವೆ, ಮುಂದೆ ಸಾಕ್ಷಿ ಪೂರ ಇರುವುದಿಲ್ಲ, ಫೇಲ್ಯೂರ್ ಆಗ್ತಾವ, ಅವ್ರ ಜನ ಏನ್ ಮರ್ಡರ್ ಮಾಡಿದ್ರೆ ಏನ ಪಾರಾಗಿ ಬರ್ತೀವ್ರಿ ಅಂತಾರೆ. ಈ ರೀತಿ ವಾತಾವರಣ ಯಾವಾಗ ಸರ್ಕಾರ ಗಟ್ಟಿ ಮನಸ್ಸು ಮಾಡ್ಬೇಕು, ಅದು ಗಟ್ಟಿ ನಿರ್ಧಾರ ಮಾಡ್ಲಿಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಫೇಲ್ಯೂರ್ ಅಂತ ಹೇಳ್ತೀನಿ ನಾನು. ಸರ್, ಈಗ ನಿಹಾ ಕೇಸಲ್ಲಾಗಿರ್ಬೋದು, ಈ ಕೇಸಲ್ಲಾಗಿರ್ಬೋದು, ಕೇವಲ ಮುಖ್ಯ ಆರೋಪಿಗೆ ಮತ್ತೆ ಮಾತ್ರ ಕಂಡಿಡಿಯನ್ ಮಾಡ್ತಿದ್ದಾರೆ, ಅವ್ರಿಗೆ ಸಹಾಯ ಮಾಡಿದವ್ರನ್ನ ಅಥವಾ ಅವ್ರಿಗೆ ಯಾರು ಇದು ಕುಂಭ ಕೊಟ್ಟಿದ್ದ ಅವ್ರು ಯಾರನ್ನು ಕೂಡ ಮಾತಾಡ್ತಿಲ್ಲ. ಮಹಿಳೆಯಲ್ಲ ಇವತ್ತು ಈ ಎಲ್ಲಾ ಘಟನೆಗಳನ್ನ ಸರ್ಕಾರ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ. ಅದು ಅದು ಬೇಸಿಕ್ ಕಾರಣ. ಈ ಎರಡನೇ ಆರೋಪಿ, ಮೂರನೇ ಆರೋಪಿ, ಅದ ಇಲ್ಲಿ ಪೊಲೀಸ್ ಅಧಿಕಾರಿ ಯಾರು ಅವ್ರು ಗಟ್ಸೇ ಇಲ್ರಿ ಪೊಲೀಸ್ ಅಧಿಕಾರಿಗಳಿಗೆ? ಅವ್ರು ಬಹುಶಃ ಮ್ಯಾಲಿಂದ ಏನು ಇದು ಇಲ್ಲ, ಡೈರೆಕ್ಷನ್ ಇಲ್ಲ, ಅಷ್ಟು ಸುಮ್ಮನೆ ಪೇಪರ್ ಸ್ಟೇಟ್ಮೆಂಟ್ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಕುಂತು ಏನ್ ಮಾಡಿರಪ್ಪ, ಪ್ರೋಗ್ರೆಸ್ ಏನಾಗಿತ್ತು ಕೇಳ್ಬೇಕಲ್ಲ. ಮುಖ್ಯಮಂತ್ರಿಗಳು ಬಂದು ಹೋದ್ರು, ಗೃಹ ಮಂತ್ರಿಗಳು ಬರಬೇಕು, ಕೇಳ್ಬೇಕಲ್ಲ ಒಂದ್ ಏನಂತ, ಏನೇನಾಯ್ತಪ್ಪ ಇಲ್ಲಿವರೆಗೆ ಪ್ರೋಗ್ರೆಸ್, ಎಸ್ ವಿದ್ ಇನ್ ಟೈಮ್ ಬೌಂಡ್ ಇಷ್ಟೊಳಗೆ ಮುಂದೆ ಮುಂದೆ ಆಗ್ಬೇಕು, ಉಳಿದ ಯಾರು ಆರೋಪಿಗಳಿದಾರೆ ಅವ್ರು ಅರೆಸ್ಟ್ ಮಾಡ್ಬೇಕು, ಅವ್ರು ಸಹಾಯ ಮಾಡುವಂತವ್ರು ಯಾರು ಹೇಳ್ಬೇಕಲ್ಲ. ಅದನ್ನ ಅದೇನು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಾರೆ ಸರ್ಕಾರ. ಅಲ್ಲ ಅದ ರೀ, ನಾವು ಒಂದ್ ಹೇಳ್ತೀನಿ, ಈಗ ಹಿಂದೆ ಮರ್ಡರ್ ಮಾಡಿದಂತವ್ರಿಗೆ ಏನೋ ಆಕ್ಷನ್ ಇಲ್ಲ ಅಂತಂದ್ರೆ ಮುಂದೆ ಮರ್ಡರ್ ಮಾಡುವಂತವ್ರಿಗೆ ಏನು ಸರ್ಕಾರ ಹಿಂಗಾಯ್ತಪ್ಪ ಏನ್ ಮಾಡಿದ್ರೆ ನಡೀತೈತಿ? ಆ ಹೆದರಿಕೆ ಅನ್ನುವಂಥ ವಾತಾವರಣ ಬರೋದು. ಈಗ ಉತ್ತರ ಪ್ರದೇಶಿಗೆ ಆ ಹೆದರಿಕೆ ಅನ್ನುವಂಥ ವಾತಾವರಣ ಬಂದಿದ್ರಿಂದ ಯೋಗಿ ಬಗ್ಗೆ ಹೆದರ್ತಾರೆ, ಮತ್ತು ಅಲ್ಲಿ ಗುಂಡಾಗಿರಿ ಮಾಡುವಂತವ್ರು ಇಲ್ಪ ಯೋಗಿ ಬಂದು ಮುಖ್ಯಮಂತ್ರಿ ಮತ್ತೆ ಯಾರು ಕಳಿಸಿ ನಮ್ಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂತ ಒಂದು ಹೆದರಿಕೆ ವಾತಾವರಣ ಇದೆಲ್ಲ, ಇದು ಯಾವಾಗಲೂ ಇರಬೇಕು, ಅದು ಇಲ್ಲ ಇಲ್ಲ ಇವತ್ತು ರಾಜ್ಯದಲ್ಲಿ, ಅದು ಮಾಯಾಗಿದೆ. ಓಕೆ ಸರ್.